28 ಕ್ಷೇತ್ರ 14 ಮುಗಿದಿನ 14 ಬಾಕಿ ಇದೆ, ಕರ್ನಾಟಕ ಜನರಿಗೆ ಏನು ಸಂದೇಶ ಕೊಡ್ತೀರಿ? ಅಲ್ಲ, ನಾನು ಇಷ್ಟೇ ಹೇಳ್ತಕ್ಕಂಥದ್ದು, ಇದು ಈ ಚುನಾವಣೆ ಯಾವುದೋ ಕಾಂಗ್ರೆಸ್ BJP ಚುನಾವಣೆ ಅಲ್ಲ, ಶೋಷಿತ ವರ್ಗಗಳ ಉಳಿತಕ್ಕಂಥ ಚುನಾವಣೆ, ಸೌಕಾರ ಬಡವರ ಚುನಾವಣೆ ಇದೆ, ನ್ಯಾಯ ಅನ್ಯಾಯದವರಿಗೆ ಚುನಾವಣೆ ಇದೆ. ಯಾಕೆ ಹೇಳಿದೆ ಈ ಮಾತಂತಂದರೆ, ಸ್ಟ್ಯಾಟಿಸ್ಟಿಕ್ಸ್ ರಿಪೋರ್ಟ್ ಪ್ರಕಾರ 40% ಆಫ್ ವೆಲ್ತ್, ಈ ದೇಶದ 40% ಆಫ್ ವೆಲ್ತ್, 140 ಕೋಟಿ ಜನಸಂಖ್ಯೆ ಇರತಕ್ಕಂಥ ಈ ದೇಶದಲ್ಲಿ 40% ಜನರ ವೆಲ್ತ್ ಕೇವಲ 1% ಜನರಲ್ಲಿದೆ. ಇದು 60 ವರ್ಷ ಆದಮೇಲೆ ಆಗಿರತಕ್ಕಂಥದ್ದು. ಇದು ನಾನು ಹೇಳ್ತಕ್ಕಂಥದ್ದಲ್ಲ, ಇವ್ರ ಸರ್ಕಾರದ ರಿಪೋರ್ಟೇ. ನಾನು ಏನೇನು ಹೇಳ್ತಾ ಇದ್ದೀನಿ, ಎಲ್ಲ BJP ಸರ್ಕಾರ ರಿಪೋರ್ಟ್ಗಳೇ ಅಥವಾ ಇಂಟರ್ನ್ಯಾಷನಲ್ ರಿಪೋರ್ಟ್ಸ್ಗಳು, ನಾನು ಯಾವುದು ನಾವು ಫ್ಯಾಬ್ರಿಕೇಟೆಡ್ ಮಾಡಿ ಹೇಳ್ತಕ್ಕಂಥ ರಿಪೋರ್ಟ್ಸ್ಗಳಲ್ಲ. ಇದು ಅದ್ರ ಬಗ್ಗೆ ಚರ್ಚೆನೇ ಆಗೋದಲ್ಲ. ಸೊ ಇದು ಈ ದೇಶದ ವಾಸ್ತು. ಸೊ ನರೇಂದ್ರ ಮೋದಿ ಸಾಹೇಬರಿಗೆ ಪರ್ಸನಲಿ ಬೆನಿಫಿಟ್ ಇದೆ. ಏನು ಬೆನಿಫಿಟ್ಟು? ಪರ್ಸನಲ್ ಬೆನಿಫಿಟ್ ಅವರ ದುಡ್ಡು ಗಿಡ್ಡ ಏನು ಮಾಡಿಲ್ಲ, ಆಸ್ತಿ ಡಬಲ್ ಆಗಿಲ್ಲ ಅಂದ್ರೆ ಈಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ನೂರದ ಅವ್ರ ಆಗ್ತಕ್ಕಂಥ ಸೂಟ್ ಕಾಸ್ಟ್ ಏನು, ಅವ್ರ ಆಗ್ತಕ್ಕ ಇವೆಲ್ಲ ಈಗ ಇದು ಬೇಡ. ಅದು ಇನ್ನೊಂದ್ಸಲ ಯಾವಾಗೊಂದ್ಸಲ ಡಿಬೇಟ್ ಬಂದು ಮಾಡೋಣಂತೆ. ಈಗ ಅದ್ರ ಮೇಲೆ ನಡೆಯಲ್ಲ ಸರ್ ದೇಶ. ಇದು ಇದು ಪ್ರಮೋಷನ್ ಮಾಡಿ ಮಾಡಿ ಹಿಂಗೆ ಮಾಡಿರೋ ಜನ ಕಾಳು. ಈ ಥರ ಸ್ಟೋರಿ ಕಟ್ಟಿ ಆ ಸ್ಟೋರಿಗೆ ನಿನ್ನ ಪರ್ಫಾರ್ಮೆನ್ಸ್ಗೆ ಏನೇ ಸಂಬಂಧ? ನಿಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋಣ, ಅದೇ ಲಾರ್ಜರ್ ದನ್ ಲೈಫ್ ಪಿಕ್ಚರ್ ಡೆವಲಪ್ ಮಾಡೋದು. ಇದೇ ಜನಕ್ಕೆ ಸ್ಟೋರಿ, ಇದೇ ಸ್ಟೋರಿ ಸೆಲ್ಲಿಂಗ್ ಇರೋದು. ರಾತ್ರಿ ಎಲ್ಲ ಮಲಗೋದಿಲ್ಲ, ಮದುವೆ ಆಗಿಲ್ಲ, ಮಕ್ಕಳೆಲ್ಲ ಏನು ಮಾಡ್ಕೋಬೋದು, ಇದೇ ಸ್ಟೋರಿ ಟೆಲ್ಲಿಂಗ್ ಈ ದೇಶದಲ್ಲಿ ನಡೆಯುತ್ತೆ. ನರೇಶನ್ ಅದೆಲ್ಲ ಬಿಡಪ್ಪ, ಈ ದೇಶ ನಡೆಸಿದಾರೆ 10 ವರ್ಷ. ಕಾಮನ್ ಮ್ಯಾನ್ ಜನಕ್ಕೆ ಏನು ಅನುಕೂಲ ಮಾಡಿರಿ ಹೇಳ್ರಿ. ಒಂದು ಮೊನ್ನೆಯಿಂದ ರಾಜಸ್ಥಾನದಿಂದ ಶುರುವಾಯ್ತಪ್ಪ, ಕಾಂಗ್ರೆಸ್ ಅವರು ದಲಿತರ SC/ST ಮೀಸಲಾತಿಯನ್ನ ಮುಸ್ಲಿಮರಿಗೆ ಹಂಚ್ಕೊಡ್ತಾರೆ ಅಂತ ಶುರು ಮಾಡ್ಕೊಂಡವ್ರೆ, ಏನದು? ಈಗ ಮೊನ್ನೆ ಸಿದ್ದರಾಮಯ್ಯ ಅವರು ಬಹಳ ಚೆನ್ನಾಗಿ ಉತ್ತರ ಕೊಟ್ಟಿದ್ದಾರೆ. ಇವ್ರ ಕಾಲದಲ್ಲಿ ಅಪ್ಡೇಟ್ ಕೊಟ್ಟಿರ್ತಕ್ಕಂಥ ಸುಪ್ರೀಂ ಕೋರ್ಟ್ನಲ್ಲಿ ಮುಖ್ಯಮಂತ್ರಿಯವರು ಚೆನ್ನಾಗಿ ಮಾತನಾಡಿದ್ದಾರೆ. ಇವರು ಯಾ ಚುನಾವಣೆಯಲ್ಲಿ ಚುನಾವಣೆ ಬಂದಾಗ ಒಂದು 4 ಇಶ್ಯೂಗಳು ಇಟ್ಕೊಂಡ್ ಬಂದ್ಬಿಟ್ಟಿರ್ತಾರೆ, ಅದನ್ನೇ ಮಾತನಾಡ್ತಾರೆ. ಅದ ಹೇಳ್ದಲ್ಲ, ಈಗ ನಿಮ್ಮ ಸ್ಟ್ಯಾಂಡ್ ಏನು? ಅಮಿತ್ ಶಾ ಅವ್ರು ಏನು ಹೇಳ್ತಾರೆ, ಒಂದು ಜಾಗದಲ್ಲಿ ನಾವು ಬಂದ ರಿಸರ್ವೇಷನ್ ತೆಗಿತೀವಿ ಅಂತ ಹೇಳ್ತಾರೆ, ಕೆಲವು ಜಾಗದಲ್ಲಿ ಸಂವಿಧಾನ ಬದಲಿ ಮಾಡ್ತೀವಿ ಅಂತ ಹೇಳ್ತಾರೆ. ನರೇಂದ್ರ ಮೋದಿ ಸಾಹೇಬರು ಬಂದು ಅಂಬೇಡ್ಕರ್ ಸಾಹೇಬರು ಬರೆದಿರ್ತಕ್ಕಂಥ ಸಂವಿಧಾನ ಬಗ್ಗೆ ಅವ್ರು ಮಾತನಾಡ್ತಾರೆ. ಇದೆಲ್ಲ ಜನಕ್ಕೆ ಓವರ್ ಆಲ್ ದೇ ವಾಂಟ್ ಟು ಕ್ರಿಯೇಟ್ ಕನ್ಫ್ಯೂಷನ್ಸ್, ಡಬಲ್ ಸ್ಟ್ಯಾಂಡರ್ಡ್ ಅಲ್ಲ, ಕನ್ಫ್ಯೂಷನ್ಸ್ ಬೇಸಿಕಲಿ ಏನಂತಂದ್ರೆ, ಕೋರ್ ಇಶ್ಯೂಸ್ನ ಹೆಂಗೆ ಡೈವರ್ಟ್ ಮಾಡ್ಬೇಕು ಅನ್ನೋದೇ ಪ್ಲಾನು. ಹೌ ಟು ಡೈವರ್ಟ್ ಅ ಕೋರ್ ಇಶ್ಯೂ, ಒಂದು ಇಶ್ಯೂ ಸಿಕ್ತ ಅಂತ ಇಟ್ಕೊಳ್ರಿ, ಅದನ್ನು ನ್ಯಾಷನಲ್ ಲೆವೆಲ್ಗೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೆಂಗೆ ಒಯ್ಬೇಕು ಅನ್ನೋದು ಇಶ್ಯೂ. ಸುಮ್ಮನೆ ಒಂದು ಇಶ್ಯೂ ನಮ್ಮ ಟೈಮ್ನಲ್ಲಿ ಹಿಜಾಬ್ ಇಶ್ಯೂ ಬಂತು ಗೊತ್ತಲ್ಲ, ಹೌದು, ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಯ್ತದು. ಆಗಿರ್ತಕ್ಕಂಥದ್ದು ಒಂದೇ ಒಂದು ಹಳ್ಳಿಯಲ್ಲಿ, ಅದಾದ್ಮೇಲೆ ಮತ್ತೆ ಅಕ್ಕಪಕ್ಕ ನಮ್ಮ ಕರ್ನಾಟಕದ ದೈವದಿಂದ ಎಲ್ಲಿ ಆಗಲಿಲ್ಲ, ಬಟ್ ಅದನ್ನ ಇಶ್ಯೂ ಎಲ್ಲಿವರೆಗೆ ಹೋಯ್ದಿರೋದು? ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಯ್ತು. ಅದೇನು ಕಾರಣ? ಏನು ರೂಲಿಂಗ್ ಪಾರ್ಟಿ ಕೈ ಕಾರಣ ಇದೆಯಾ? ಏನು ಅಪೋಸಿಷನ್ ಪಾರ್ಟಿ ಕೈ ಆಗಿದೆ? ಯಾರು ಹಂಗೆ ಮಾಡೋದು? ಯಾಕೆ ಅಷ್ಟು ಸೀರಿಯಸ್ ಆಗಿ ತೊಗೊಂಡು ಒಂದೊಂದು ಇಶ್ಯೂಗಳಲ್ಲಿ ಇವರು ಹೋಯ್ತಾರೆ? ಯಾವಾಗ ರೂಲಿಂಗ್ ಪಾರ್ಟಿಗೆ ಅನುಕೂಲ ಆಗ್ತಕ್ಕಂಥ ಯಾವ ಇಶ್ಯೂಗಳು ಸಿಗ್ತವೆ, ಈಗ ಮುಗ ಅದನ್ನೇ ತೋರಿಸೋದು. ಎಸ್, ಇಡೀ ರಾಜ್ಯ ಚರ್ಚೆ ಮಾಡ್ತಿದೆ JDS ಸಂಸದನ, JDS BJP ಮೈತ್ರಿಕೂಟದ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಸಂಬಂಧಪಟ್ಟಂತೆ. ಡೋಂಟ್ ನೋ ನೀವು ಅದಂಗೆ ರಿಯಾಕ್ಟ್ ಮಾಡ್ತೀರಿ ಅಂತ. ಸೊ ಬಟ್ ಕಾಮೆಂಟ್ ಏನು ನಿಮ್ಮದು? ಸಿ, ಅದ್ರ ಬಗ್ಗೆ ಯಾರು ಸಪೋರ್ಟ್ ಮಾಡಲಿಕ್ಕಿಲ್ಲ. ಇಟ್ಸ್ ಸಮಥಿಂಗ್ ಅ ವೆರಿ ವೆರಿ ಡಿಸಪಾಯಿಂಟಿಂಗ್. ಅದ್ರ ಬಗ್ಗೆ ಮಾತನಾಡೋಕ್ಕೂ ನಮಗೆ ಒಂಥರ ಬೇಜಾರಾಗುತ್ತೆ. ಪಾರ್ಟಿ ಆರ್ ಪರ್ಸನಲ್? ಇಲ್ಲ, ಪಾರ್ಟಿ ಅದಕ್ಕೆ ರೆಪ್ರೆಸೆಂಟ್ ಮಾಡಲ್ಲ. ಅವ್ರ ಪಾರ್ಟಿ ಅವರು ಡಿಫೆಂಡ್ ಮಾಡ್ಕೊಂತಾರೆ ಅಂದ್ಬಿಟ್ಟಿರ್ತವೆ. ಯಾವುದೇ ಪರ್ಸನ್ ಅದು ಮಾಡಿರ್ತಕ್ಕಂಥದ್ದು ಒಂಥರ ಹೀನಾಯವಾಗಿರ್ತಕ್ಕಂಥದ್ದು, ಅದು ದಟ್ ಕೆನಾಟ್ ಬಿ ಡಿಸ್ಕಸ್ಡ್ ಈವನ್ ಪಬ್ಲಿಕಲಿ. ಆ ಥರದ್ದವರು ಹೋಪ್ಫುಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಬಟ್ ಪ್ರಿಮಾ ಫೆಸಿ ಯುನೋ ದಟ್ಸ್ ವಾಟ್ ಇಟ್ ಲುಕ್ಸ್ ಲೈಕ್. ಸೊ ಯುನೋ ಒನ್ ಸ್ಯಾಡ್ ಥಿಂಗ್ ಏನಂತಂದರೆ, ಈ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆಯವ್ರನ್ನ ಏನು ಎಕ್ಸ್ಪೋಸ್ ಆಗ್ತಾಯಿದ್ದಾರೆ ಅದು ಆಗಬಾರ್ದು. ದ ವುಮೆನ್ ಹೂ ಆರ್ ದೇರ್ ಇನ್ ದಿಸ್ ಯುನೋ ಇದನ್ನು ಅವ್ರು ಎಕ್ಸ್ಪೋಸ್ ಆಗಬಾರ್ದು. ಸೋಷಿಯಲ್ ಮೀಡಿಯಾದವರು ಸ್ವಲ್ಪ ಸೆನ್ಸಿಟಿವ್ ಆಗಿ, ನಾವು ಫ್ರೆಂಡ್ಸ್ ಕೂಡ ಆ ವಾಟ್ಸಪ್ಗಳು ಬಂದರೆ ಇನ್ನೊಬ್ಬರಿಗೆ ವಾಟ್ಸಪ್ ಪ್ರಮೋಟ್ ಮಾಡೋದು ಅದನ್ನು ನಿಂದಿಸಬೇಕು, ಎಲ್ಲೋ ಬ್ಲರ್ ಮಾಡಬೇಕು ಅನ್ನೋದು ನಿಮ್ಮ ಮುಖಾಂತರ ಅವ್ರಿಗೆ ಅಪೀಲ್ ಮಾಡ್ತೇವೆ. ಅಂಡ್ ಧಾರವಾಡದ ಇಶ್ಯೂ, ನೇಹಾ ಪ್ರಕರಣ, ನಿಮ್ಮ ಕಾಮೆಂಟ್ ಏನು? ಅಲ್ಲ, ಇಟ್ಸ್ ವನ್ ಆಫ್ ದ ಮೋಸ್ಟ್ ಏನೋ ಇನ್ಹ್ಯೂಮನ್ ಆ್ಯಕ್ಟ್, ಅದು ಅನ್ಫಾರ್ಚುನೇಟ್, ಅದು ಹಂಗೆ ಆಗಲೇಬಾರ್ದು, ಯಾರಿಗೂ ಆಗಬಾರ್ದು, ಅದಾಗಿದೆ. ಸೊ ಅದಕ್ಕೆ ಮೊನ್ನೆ ನಮ್ಮ ಕಮೆಂಟ್ ನಾನು ಕೇಳ್ದೆ, ನಾನು ಹೇಳಿದೆ ಇದನ್ನು ಈ ಥರ ಜನಕ್ಕೆ ಯಾರು ಮನಸ್ಥಿತಿ ಇರ್ತಕ್ಕಂಥವ್ರು ಈ ಥರ ಮಾಡ್ತಾರೆ ಅವ್ರಿಗೆ ಒಂದು ಫಾಸ್ಟ್ ಟ್ರ್ಯಾಕ್ ಮಾಡಿಬಿಟ್ಟು ಎನ್ಕೌಂಟರ್ ಮಾಡ್ತಕ್ಕಂಥದ್ದು ಒಂದು ಲಾ ತರೋಣ ಅಂತ ನಮ್ಮ ಚರ್ಚೆ ಇತ್ತು. ಸೊ ಈ ಥರ ಸಿಚುವೇಶನ್ಸ್ಗಳು ಬಂದಾಗ ಪೊಲಿಟಿಕಲ್ ಅಡ್ವಾಂಟೇಜ್ ಯಾರು ಪಾರ್ಟಿಗಳು ತಗೋಬಾರ್ದು. ಬಟ್ BJP ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಬರ್ತಾರೆ, BJP ನಾಯಕರಲ್ಲೇ ಅಶೋಕ್ ಕೂಡ ಭೇಟಿ ಕೊಡ್ತಾರೆ, ಹಿಂಗೆ ಹೋಗ್ತಿರ್ತಾರೆ. ಇಲ್ಲ, ಏನಾಗಿದೆ, ಎಲೆಕ್ಷನ್ ಒಂದು ವಾರ ಇದೆ. ಸೊ ಐ ರಿಯಲಿ ಡೋಂಟ್ ವಾಂಟ್ ಟು ಕಮೆಂಟ್ ಎನಿಥಿಂಗ್. ಓಕೆ. ಸೊ ಈಗ ಅವ್ರಿಗೆ ರೈಟ್ ಇದೆ ಹೋಗ್ಲಿಕ್ಕೆ, ನಾವು ಯಾರಿಗೆ ಹೋಗ್ಬೇಡ ಅಂತ ಹೇಳಕ್ ಆಗೋದಲ್ಲ. ಅವ್ರು ಹೋಗ್ತಾರೆ, ಅದು ಬಂದ್ಮೇಲೆ ನಮ್ಮನ್ನೇ ಬೈತಾರೆ ಅದನ್ನ. ಅದು ಒಂದು
ಅವ್ರಿಗೆ ಹ್ಯಾಬಿಟ್ ಆಗಿದೆ. ಎಲ್ಲೆಲ್ಲಿ ತರ ಸಿಚುವೇಶನ್ಸ್ ಗಳು ಸಿಗ್ತವೆ ಬರೋದು ಮಾತನಾಡೋದು, ಇದೇ ಸಿಚುವೇಶನ್ಸ್ ಬೇರೆ ಮಾಡಿದ್ರೆ ಅವ್ರು ಯಾರು ಹೋಗೋದಿಲ್ಲ. ಸೊ ಅದು ಸ್ಲೋ ಆಗಿ ಬಿಲ್ಡ್ ಆಗುತ್ತೆ. ಸಿ ಎನಿಥಿಂಗ್ ಟು ರಿಯಾಲಿಟಿ ರಿಯಾಲಿಟಿ ವಿಲ್ ಟ್ರಾವೆಲ್ ಸ್ಲೋ ಬಟ್ ಇಟ್ ವಿಲ್ ಡೆಫಿನೆಟ್ಲಿ ಗೋ ಪರ್ಮನೆಂಟ್ ಆಗಿ ಹೋಗುತ್ತೆ. ಈ ಸುಳ್ಳು ಬಹಳ ಫಾಸ್ಟ್ ಹೋಗ್ಬಿಡ್ತದೆ, ಸುಳ್ಳು ವಿಚಾರಗಳು ಸುಳ್ಳು ಹೇಳ್ತಕ್ಕಂಥದ್ದು ಫಾಸ್ಟ್ ಆಗಿ ಟ್ರಾವೆಲ್ ಮಾಡುತ್ತೆ. ಸತ್ಯ ಸ್ಲೋ ಆಗಿ ಹೋಗುತ್ತೆ ಬಟ್ ಪರ್ಮನೆಂಟ್ ಆಗಿ ಹೋಗುತ್ತೆ ಅದು. ನೀವು ನಿಮ್ದೇ ಆದಂತ ತಾಕತ್ತು, ನೀವು ಸಂಡೂರ್ನ ಬಿಟ್ಟು ಕಲ್ಗಟ್ಟಿಗೆ ಬಂದ ಮೇಲೆ ಕಲ್ಗಟ್ಟಿನಲ್ಲಿ ರಾಜಕೀಯ ನೆಲೆ ಕಂಡ್ಕೊಂಡ್ರಿ, ದೊಡ್ಡ ಪೊಲಿಟಿಕಲಿ ಪ್ರಬಲವಾಗಿ ನಿಮ್ ಸಾಮ್ರಾಜ್ಯ ಕಟ್ಕೊಂಡಿದ್ದೀರಿ. ಬಳ್ಳಾರಿ ಕೂಡ ನಿಮ್ ಸಾರಥ್ಯ ಲೆಕ್ಕಾಚಾರ, ಚುನಾವಣೆ ಗೆಲ್ಲಬೇಕು ಅಂತ ಹೊರಟಿದ್ದೀರಿ. ಧಾರವಾಡ ಗೆಲ್ಲಬೇಕು ಅಂತ ಹೊರಟಿದ್ರಿ, ಇಡೀ ರಾಜ್ಯದಲ್ಲಿ ಗೆಲ್ಲಬೇಕು ಅಂತ ಹೊರಟಿದ್ದೀರಿ. ನಿಮ್ದೇ ಆದಂತ ಅಹಿಂದ ಸಮುದಾಯದ ನಾಯಕರು ಅಂಬೇಡ್ಕರ್ ಅವ್ರ ಬಗ್ಗೆ ಒಂದು ಸಾಂಗ್ ಎಲ್ಲ ಬರ್ಸಿದ್ರಿ. ಮರಾಠ ಸಮುದಾಯದ ದೊಡ್ಡ ಒಂದು ಲೆಕ್ಕಾಚಾರಗಳು ನಿಮ್ಮ ಹಿಂದೆ ಇದೆ, ನೀವು ಅದನ್ನು ಮಾಡ್ತಿದ್ರಿ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಾತನಾಡ್ತಾ ಉದ್ದೇಶಪೂರ್ವಕವಾಗಿಯೂ ಏನೋ ಸೆಕೆಂಡ್ರಿ, ಬಟ್ ನಿಮ್ಮನ್ನು ಪದ ಬಳಕೆ ಮಾಡ್ತಾರೆ. ಅವ್ರು ಹೇಳಿರ್ತಕ್ಕಂಥ ಪದ ನಾಲಾಯಕರು ಅಂತ ಹೇಳಿದ್ರು. ಐ ಥಿಂಕ್ ನಾವು ಸ್ಟಿಲ್ ಈಸ್ ಯಂಗ್. ನನ್ನ ಪ್ರಕಾರ ನನ್ಕಿನ ಹೆಂಗಿದ್ದಾರೆ ಅವರು, ಎಲ್ಲರೂ ಮಿಸ್ಟೇಕ್ಸ್ ಮಾಡ್ತಾರೆ. ಈ ಒಂದು ಐ ಡೋಂಟ್ ಕನ್ಸಿಡರ್ ಇಟ್ ಆಸ್ ಎ ಮಿಸ್ಟೇಕ್, ದಟ್ಸ್ ಓಕೆ ಅದು ಹೇಳ್ತಾರವಲ್ಲ ಏನೋ. ಬಟ್ ನನಗೇನು ಬೇಜಾರಾಗಿದ್ದು ಸಿದ್ದರಾಮಯ್ಯ ಕೂಡ ಅದನ್ನ ಹೇಳಿದ್ರು ಅವರು. ಸೊ ಐ ಫೀಲ್ ಆ ಲೆವೆಲಿಗೆ ಸಿದ್ದರಾಮಯ್ಯವರಿಗೆ ಆ ಥರ ಪದ ಬಳಕೆ ಮಾಡ್ತಕ್ಕಂಥದ್ದು ಅವರು ಸರಿಯಲ್ಲ. ಕೆಲವು ಟೈಮ್ ಮಿಸ್ಟೇಕ್ಸ್ ಮಾಡಿದ್ನ ಅದನ್ನು ಎಕ್ಸೆಪ್ಟ್ ಮಾಡ್ಕೊಂಡು ಲೈಫ್ನಲ್ಲಿ ಚೇಂಜ್ ಆದರೆ ವಿಜೇಂದ್ರಿಗೆ ಅನುಕೂಲ ಆಗುತ್ತೆ. ಇಲ್ಲ, ಇಫ್ ಯು ಥಿಂಕ್ಸ್ ಇಸ್ ಟು ಅ ಪವರ್ಫುಲ್ ಮ್ಯಾನ್, ಯಾಕಂದರೆ ಈ ರಾಜಕಾರಣದಲ್ಲಿ ಯಾರೂ ಪವರ್ಫುಲ್ ಇಲ್ಲ, ಇಟ್ಸ್ ಆಲ್ ಟೈಮಿಂಗ್ ಇದೆ. ಇವತ್ತಿನ ಚೇರ್ ಅಲ್ಲಿ, ಅವತ್ತಿನ ಚೇರ್ ಇಲ್ಲಿದೆ. ಸೊ ನಮ್ಮ ಲೈಫ್ ಬೀಯಿಂಗ್ನಲ್ಲಿ ನಮ್ಮ ಆ್ಯಟಿಟ್ಯೂಡು, ನಮ್ಮಿರ್ತಕ್ಕಂಥ ಕಮಿಟ್ಮೆಂಟು, ನಮಗಿರ್ತಕ್ಕಂಥ ಒಂದು ಸೆನ್ಸಿಟಿವ್ನೆಸ್ನಲ್ಲಿ ನಾವು ಬದುಕಬೇಕು, ಆ ರೀತಿ ಬಾಳ್ಬೇಕಂಬ ನನ್ನ ಉದ್ದೇಶ. ಸೊ ಕೆಲವು ಟೈಮು ಪೀಪಲ್ ಎಕ್ಸೆಪ್ಟ್ ಮಾಡ್ಕೊಂತಾರೆ, ಕೆಲವು ಟೈಮ್ ಪೀಪಲ್ ಎಕ್ಸೆಪ್ಟ್ ಮಾಡ್ಕೊಳಂಗಿಲ್ಲ. ಬೈ ಮೈ ಸಿಂಪಲ್ ಹಂಬಲ್ ಅಪೀಲ್ ಟು ಎವ್ರಿ ಪೊಲಿಟಿಷಿಯನ್, ಪರ್ಸ್ನಲ್ ಆಗಿ ಹೋಗಿ ಒಬ್ರಿಗೊಬ್ಬರಿಗೆ ಫೈಟ್ ಮಾಡಿ ಬಿಲೋ ದ ಬೆಲ್ಟ್ ಮಾತನಾಡ್ತಕ್ಕಂಥದ್ದು ಇದು ಯಾವತ್ತೂ ಬಡವ್ರಿಗೆ ಅನುಕೂಲ ಆಗೋದಿಲ್ಲ, ರಾಜಕೀಯ ವ್ಯವಸ್ಥೆಗೂ ಅನುಕೂಲ ಆಗೋದಿಲ್ಲ. ಸೊ ಈ ಥರದ್ದು ಪರ್ಸ್ನಲನ್ನು ತೊಗೊಂಡು ರಾಜಕೀಯಕ್ಕೆ ತಂದು ಮಾತನಾಡ್ತಕ್ಕಂಥದ್ದು ಸರಿಯಲ್ಲ.